ಅವರಿಗೆ ಏನ ಅನ್ಯಾಯ ಆಗಿದೆಯಲ್ಲ. ಏನ್ರಪ್ಪ ತಂದಿರಾ? ನಂಜಪ್ಪ ನ್ಯಾಯ ಕೇಳ್ತವನೆ. ಈ ಊರಿನ ಪಟೇಲ್ನಾಗಿ ಇವನು ನ್ಯಾಯ ಕೊಡಿಸ್ಬೇಕಾದ್ದು ನನ್ನ ಧರ್ಮ. ಈ ಗೌರಿನ ನೀನ್ ಕೇಳಿಸಿದ್ದು ದಿಟ್ಟನಾ ಭದ್ರ? ಲೇ ಕಳ, ಏನ್ಲ ಇವತ್ತು ಅಣ್ಣ ಹೊಸ್ವಸ್ತ ಏನೇನೋ ಕೇಳ್ತಾವನೆ. ಅದೇನೆ ಮತ್ತೆ, ಅವನ್ ಮರಾತಿ ಅಣಕಿ ತಿನ್ಬೇಕಾರೆ ನಾವು ಹಿಂಗೆ ಎಲ್ಲಾರನು ಸೇರಿಸಿ ಪ್ರಶ್ನೆ ಕೇಳ್ತಾ ಇದ್ವಿ. ನಾವು ಇದು ಪಂಚಾಯ್ತಿ, ಉಸಿರು ಕಿಸಿದೆ ಕೇಳಿದ್ದಕ್ಕಷ್ಟೇ ಉತ್ತರ ಕೊಡ್ಬೇಕು. ಗೌರಿ ನೀನ್ ಕೆಡಿಸಿದ್ದು ದಿಟ್ಟ ತಾನೆ? ಅರ್ಧ ನನ್ ಕಚ್ಚ ಹಣೆಗೂ ಅವಳನ್ನ ಕೆಡಿಸಿದ್ದು ದಿಟ 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 ಕಣ. ಏ ಕರಿಯ ಯಜಮಾನ್ರೆ, ಹೋಗಿ ತಾಳಿ ತಗೊಂಬರ್ಲಾ. ಸರಿ. ಗೌಡ್ರನ್ನ ಏನ ಅನ್ಕೊಂಡಿದ್ದ ನೋಡ್ದ? ಗೌರಿನ ಅವ್ರ ಮನೆ ಸೊಸೆ ಮಾಡ್ಕತ್ತವ್ರೆ. ದಿಟ ಕಂಡ್ಲ, ನಮ್ ಗೌಡ್ರು ಒಂದೇಯಾ ದೇವ್ರು ಒಂದೇಯಾ? ಏ ಹಂಗೆ ಅನ್ಕೊಂಡಿರು, ಅವ್ರ ನ್ಯಾಯ ಧರ್ಮ ಏನು ಅಂತ ಹೋಯ್ತ ಗೊತ್ತಾಯ್ತದೆ. ನಂಜಪ್ಪ, ನನ್ ತಮ್ಮ ತಿಳಿದೇ ಏನೋ ತೆಪ್ಪ ಮಾಡ್ಬಿಟ್ಟವನೆ. ಹಂಗಂತ ನನ್ನಿಂದಾಗ್ಲಿ ನಮ್ ಮನೆಯವರಿಂದಾಗ್ಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ನಮ್ಮ ಊರಿನ ಜನಗಳ ಮುಂದೆ ಗೌರಿನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋತಾ ಇವ್ನಿ. ಕಳಿಸು ನಿನ್ ಮಗಳನ್ನ. ಲೇ ಭದ್ರ, ಅಣ್ಣ ಕಟ್ಲ ತಾಳಿನ. ಗೌಡ್ರಿಗೆ ಒಳ್ಳೆ ಬುದ್ಧಿ ಬಂದೈತೆ ನೋಡ್ದ. ಲೇ ಭದ್ರ, ನಮ್ ವಂಶದ ಕಟ್ಪಾಡೇನವೇ ಅವನ್ನೆಲ್ಲ ತಿಳಿಸ್ಬಿಟ್ಟು ಅದಕ್ಕವ್ರ ಒಪ್ಪಿಗೆ ತಗೊಂಡು ಆಮೇಲೆ ಕಟ್ಟವಂತೆ ತಾಳಿನ. ಒಸಿ ತಡ್ಕೊಳ್ಳ. ಈಗ ನೋಡ್ ಕಿರಿಕು. ನೋಡ್ ನಂಜಪ್ಪ, ನಮಗೆ ಕೋಟಿ ಗಟ್ಲೆ ಆಸ್ತಿ ಐತೆ, ಆದ್ರೂ ಜಮೀನ್ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಆಳುಗಳು ಕರ್ಕೊಳ್ಳಲ್ಲ. ಕೂಲಿಯವರು ಇವ್ರೆ, ಮನೆಯವರು ಇವ್ರೆ, ವಾರಸ್ದಾರರು ಇವ್ರೆ. ಹಂಗಂತ ಒಂದಪ್ಪ ನಿನ್ ಮಗಳು ನಮ್ಮ ಮನೆ ವಸೂಲ್ ತೊಡದ್ಲು ಅಂದ್ರೆ ಅಲ್ಲಿಗೆ ಮುಗೀತು. ನಿನ್ನನ್ ನೋಡಕ್ ಅವಳು ಬರೋದಾಗ್ಲಿ, ಅವಳು ನೋಡಕ್ ನೀನ್ ಬರೋದಾಗ್ಲಿ, ಯಾವುದು ಇರ್ಕೂಡ್ದು. ಹಂಗೇನಾರಾದ್ರೆ ಇವಳು ಹೆಣ ಬರ್ತದೆ ಹೊತ್ತು ಉಸಿರು ಮ್ಯಾಕೊಂಟೋಗಿರ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ ನೋಡ್ ನಂಜಪ್ಪ, ಈಗ ಮದ್ವೆ ಇವನೇ ಮಾಡ್ಕೋತಾನೆ. ಸೋಬ್ನ ನಾವ್ ಮೂರ್ ಜನನ ಮಾಡ್ಕೋತೀವಿ. ಇದಕ್ಕೆಲ್ಲ ಒಪ್ಪಿಗೆ ಇದ್ರೆ ತಾಳಿ ಕಟ್ಟಿಸ್ತೀನಿ. ಏನಂತೀಯ ನಂಜಪ್ಪ? ಗೌರಿನ ಅವ್ರ ಮನೆ ಕರ್ಕೊಂಡೋಗಿ ಮೂರೇ ದಿವಸಕ್ಕೆ ಅವರಪ್ಪ ಮ್ಯಾಕೊಂಡೋಗಿರ್ತಾನ ಅಷ್ಟೇ. ನೀವು ಮನುಷ್ಯರಲ್ವೋ, ರಾಕ್ಷಸರು. ನನ್ನ ಮಗಳನ್ನ ಇಂತ ನರಕಕ್ಕೆ ತಳ್ಳೋದ್ರ ಬದಲು ಬೇಕಾದ್ರೆ ಹಾಳು ಬಾಳಿ ತಳ್ತೀನ. ಹೆಂಡಿಗೆ ಈ ತರ ಅನ್ಯಾಯ ಮಾಡಿದವ್ರಿಗೆ ಯಾವತ್ತೂ ಒಳ್ಳೆ ಸಾವು ಬಂದಿಲ್ಲ ಕಣ. ಅನುಭವಿಸ್ತೀರಾ ನೀವು? ಅಲ್ನೋಡ್ರು, ಅತ್ಯಾಚಾರ ಮಾಡೋರ್ಗೆ ಗಿನ್ನಿಸ್ ರೆಕಾರ್ಡ್ ಕೊಡೋ ಪದ್ಧತಿ ಇದ್ದಿದ್ರೆ ನಮ್ ತಾತನ್ಗೆ ಮೊದಲನೇ ಪದಕ ಸಿಕ್ಕಿರೋದು. ಪ್ರಪಂಚಕ್ಕೆ ಏವನಾಗಿರೋನು. ಆದ್ರೆ ನಮ್ಮಪ್ಪ ನಮ್ ತಾತನಷ್ಟು ಬರ್ಲಿಲ್ಲ ಬಿಡು. ಇನ್ನು ಈ ನಮ್ ಚಿಕ್ಕಪ್ಪ ಯಾರಾದ್ರೂ ನ್ಯಾಯ ಅಂತ ಕೇಳಕ್ ಬಂದ್ರೆ ದೊಣ್ಣೆ ತಗೊಂಡು ಅಟ್ಟಾಡ್ಸ್ಕೊಂಡು ಹೊಡೆದು ಸಾಯಿಸೇ ಬಿಡೋನು. ನೀವು ಇದ್ದೀರಾ ಇಂಗ್ಲಿಷ್ನವ್ರು ಉಚ್ಚೆ ತರ ಇರೋ ಅವ್ರ ಬಣ್ಣದ ಇಸ್ಕಿನೇ ಬೇಕು ಅಂತ ಕುಡಿತೀರಾ. ನಾಟಿ ಕೋಳಿ ಮಾಂಸ ಇಲ್ದೆ ಹೋದ್ರೆ ಇಟ್ಟೆ ಇಳಿಯಕ್ಕಿಲ್ಲ ಅಂತೀರಾ. ಮಾಡದ್ ಮಾಡ್ತಾ ಒಸಿ ಜಬರ್ದಸ್ತ್ ಹೆಚ್ಚಿಗೆ ಮಾಡಿ ಮನೆ ತುಂಬಾ ಹೆಣ್ಮಕ್ಳು ತುಂಬಿಸ್ರಲ್ಲಾ ತಮ್ಮಂದ್ರ. ಏನ್ ರಮೇ ಏನ್ ನೋಡ್ತಿದ್ದೀರಾ? ಹೋಗ್ರಿ ಒಳಗೆ, ಎಡೆ ಕೈ ಸಿದ್ಧ ಮಾಡಿ ಹೋಗಿ.
ಲೇ ಭೈರ ಅಣ್ಣ, ಆ ದಾಸನಕ್ ಸರಿಯಾಗಿ ಹೇಳ್ಬಿಟ್ಟು ಬಂದೇನ್ಲ ಪೂಜೆಗ್ ಬಾ ಅಂತ. ಹ್ಞೂ ಅಣ್ಣ. ಏಟೋತಾದ್ರೂ ಈ ಪಟೇಲನ್ ಮನೆಗ್ ಬಂದಿಲ್ಲ ಅನ್ಮೇಕೆ ಅವನಿಗೆ ಎಷ್ಟಾಲ ಕೊಬ್ಬಿರ್ಬೇಕು. ಅವನು ಹೋದ ವರ್ಷ ಹಿಂಗೆ ಮಾಡಿದ್ನಲ್ಲಣ್ಣ, ಅವನ್ಗೆ ಸರಿಯಾಗಿ ಬುದ್ಧಿ ಕಲ್ಸ್ಬೇಕಣ್ಣ, ಇಲ್ಲಾಂದ್ರೆ ಮುಂದರ್ಸನು ಹಂಗೆ ಮಾಡ್ತಾನೆ. ಗೌಡ್ರ ಮನೆಗೆ ಹೋಗ್ ಬಂದ್ರ? ಈಗಲೇ ಒತ್ತಾಯ್ತು, ಈಟೋದ್ ಗಂಟ ಕಾದಾರೆ, ಏನ ಮಾಡ್ಕೊಂಡಿರ್ತಾರೆ ಬಿಡು. ಯಾವ್ದಕ್ಕೂ ಒಂದ್ಕಿತ ಹೋಗ್ ಬರ್ಬೇಕಾಗಿತ್ತು, ಅವ್ರ ಆಡೋದಕ್ಕೂ ನೀ ಮಾಡೋದಕ್ಕೂ ಸರಿಯಾಗೇ ಐತೆ. ಈಗೇನು ಅಲ್ಲಿಗೂ ಹೋಗ್ ಬರ್ಬೇಕು ಆಟೆ ತಾನೆ? ಸರಿ ಬಿಡು, ಅದನ್ನು ಮೂಸ್ಕೊ ಬಂದ್ಬಿಡ್ತೀನಿ. ನೀ ಏನ್ ಬರೋದ್ ಬೇಡ, ನಾನೇ ಬಂದಿದ್ದೀನಿ. ದಾಸ, ನನ್ನ ಮನೆ ಪೂಜೆಗೆ ಹೇಳ್ ಕಳಿಸಿದ್ರು ಬರ್ದೆ ಇಲ್ಲಿ ಗುಳುಮ್ ಅಂತ ನುಂಗ್ತಾ ಕುಂತಿದ್ಯಾ? ನಿನಗೆ ಎಷ್ಟನ ಕೊಬ್ಬಿರ್ಬೇಕು. ಅಯ್ಯೋ ಅಯ್ಯೋ ಗೌಡ್ರೆ ಗೌಡ್ರೆ ದೇವ್ರ ಅಣೆ ಇನ್ನೊಂದ್ಸತಿ ತಪ್ಪು ಮಾಡಲ್ಲ ಗೌಡ್ರೆ. ಗೌಡ್ರೆ ಗೌಡ್ರೆ ಇದೊಂದು ಕಿತಾಕ್ಷಮಿಸ್ಬಿಡಿ ಗೌಡ್ರೆ, ನೀವ್ ಯಾವಾಗ ಹೇಳ್ ಕಳ್ಸ್ರು ಬರ್ತೀನಿ ಗೌಡ್ರೆ. ಊಟಕ್ಕಿಲ್ಲ ದುಪ್ಪಿನಕಾಯಿ ಉಂಡ್ ಮೇಲೆ ಹಾಕ್ಲ ಗೌಡ್ರೆ? ನಮ್ಮಪ್ಪ ಹೆಂಗ್ ಹೊಡಿತೀರಾ? ಇರಿ ನಿಮ್ ಮಾಡ್ತೀನಿ ಬಿಡಿ ಗೌಡ್ರೆ ಗೌಡ್ರೆ. ತಪ್ಪಿಗೆ ಅನ್ಭವಿಸು ಅಪ್ಪಾಜಿ. ಯಾಕೋ ಚನ್ನ ಏನಾಯ್ತು? ಯಾಕೋ ಕಿಚ್ಕೊಂಡೆ, ಏನಾಯ್ತು? ಏನಾಯ್ತು ಗುರು? ನನ್ನ ಮಗನೇ, ಅವನಿಗೆ ಏನಾಯ್ತು ಅಂತ ನಾನು ಹೇಳ್ತೀನಿ. ಏನು? ಮಧ್ಯರಾತ್ರಿ ಒಬ್ಳು ಬಿಳಿ ಸೀರೆ ಉಟ್ಕೊಂಡು ಅಂತ ನಡ್ಕೊಂಡು ಹೋಗ್ತಿರ್ತಾಳೆ, ಈ ಸುರಸುಂದರ ಅಂಗ ನೋಡಿ ಹಾಗೆ ತಕ್ಕೊಂಡ್ಬಿಟ್ಟಿರ್ತಾಳೆ.